to you by Nandini, milk that millions love. ಬಾಸ್ ಮಗನಿಗೆ ಸಾಹಿತಿ ಅಂದ್ರೆ ಗೊತ್ತಿಲ್ವಂತೆ. ನಾಗದಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದ ಟ್ರೈಲರ್ ಅನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದರು. ಟ್ರೈಲರ್ ಮತ್ತು ಹಾಡುಗಳನ್ನು ನೋಡಿದ ದರ್ಶನ್ ಅದರಲ್ಲಿದ್ದ ಕನ್ನಡದ ಸೊಗಡನ್ನು ಮೆಚ್ಚಿ, ನನ್ನ ಮಗನಿಗೆ ಸಾಹಿತಿ ಅಂದರೆ ಏನೆಂದು ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ, ಇದು ನಿಜಕ್ಕೂ ಬೇಸರದ ಸಂಗತಿ. ಮೇಷ್ಟ ಚಿತ್ರ ಇಂದಿನ ಜನಾಂಗದ ಮಕ್ಕಳಿಗೆ ಕನ್ನಡದ ಹಿರಿಮೆಯ ಬಗ್ಗೆ ಅರಿವು ಮೂಡಿಸಬಲ್ಲದು ಎಂಬರ್ಥದಲ್ಲಿ ಮಾತನಾಡಿದರು ಡಿಬಾಸ್. ಡಿಬಾಸ್ ಪ್ರಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೈಟಲ್ನಲ್ಲಿ ಮದರ್ ಇಂಡಿಯಾ ಸುಮಲತಾ, ಇಂಗ್ಲೆಂಡ್ ಗರ್ಲ್ಫ್ರೆಂಡ್ ಮಾನ್ವಿತಾ, ಆದರೆ ಟೈಟಲ್ ಮಧ್ಯದಲ್ಲಿ ವಜ್ರ ವಶಿಷ್ಠ ಸಿಂಹ. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಶಿಷ್ಠ, ಬದುಕಿದ್ರೆ ಡಿಬಾಸ್ ಥರ ಬದುಕಬೇಕು ಎಂಬ ತಮ್ಮ ಮನದ ಇಂಗಿತವನ್ನು ವ್ಯಕ್ತಪಡಿಸಿದರು. ದರ್ಶನ್ ಈಗ ಹಿರಿಯ ನಟ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದ ಟ್ರೈಲರ್ ರಿಲೀಸ್ ಸಮಾರಂಭದಲ್ಲಿ ನಾಗದಿಹಳ್ಳಿಯವರನ್ನು ಹಿರಿಯ ನಟರು ಎಂದು ಸಂಬೋಧಿಸಿದರು. ಅದಕ್ಕೆ ಅವರು ಕೊಟ್ಟ ಕಾರಣ, ದರ್ಶನ್ ಅವರನ್ನು ಹಿರಿಯ ನಟ ಎಂದು ಹೇಳುವುದಕ್ಕೂ ಅರ್ಥವಿದೆ. ಇವತ್ತು ಜನ ಚಿತ್ರಮಂದಿರಕ್ಕೆ ಬರುತ್ತಿಲ್ಲ ಎಂಬ ಕೊರಗಿದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಗಾಡ್ ಫಾದರ್ ಇಲ್ಲದೆ ತಾಳ್ಮೆ ಮತ್ತು ಪರಿಶ್ರಮದಿಂದ ದರ್ಶನ್ ಸಾಕಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ, ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ದರ್ಶನ್ನಿಂದಾಗಿ ಕನ್ನಡ ಚಿತ್ರೋದ್ಯಮ ಸಾಕಷ್ಟು ಬೆಳೆದಿದೆ. ಅದಕ್ಕೆ ದರ್ಶನ್ ಹಿರಿಯ ನಟರು ಎಂದು ಹೇಳಿದರು. ಹೌದಲ್ಲವೇ, ಮೇಷ್ಟರ ಮಾತಲ್ಲಿ ಸತ್ಯವಿದೆ. ಪ್ರೀತಿಯಿಂದ ಅಮ್ಮನ ಕಾಲೆಳೆದ ದರ್ಶನ್. ಮಕ್ಕಳು ದೊಡ್ಡವರಾಗಿದ್ದೀವಿ, ತುಂಬಾ ಗ್ಲಾಮರಸ್ ಆಗಿ ಕಾಣಬೇಡಿ ಅಮ್ಮ ಎಂದು ಸುಮಲತಾ ಅಂಬರೀಷ್ ಅವರಿಗೆ ತಮಾಷೆಯಾಗಿ ವಿನಂತಿಸಿಕೊಂಡಿದ್ದಾರೆ ನಟ ದರ್ಶನ್. ರವಿವಾರ ನಡೆದ ಕಾರ್ಯಕ್ರಮವೊಂದರಲ್ಲಿ ಮುಖಾಮುಖಿಯಾದ ಅವರಿಬ್ಬರು ಪರಸ್ಪರ ಅಭಿನಂದಿಸಿಕೊಂಡರಲ್ಲದೆ ಕೊಂಚ ಕಾಲೆಳೆದುಕೊಂಡು ತಮಾಷೆಯನ್ನು ಮಾಡಿದರು. ಅಮ್ಮ, ನಿಮಗೆ ವಯಸ್ಸಾಗ್ತಾ ಇದ್ದರೂ ಈಗಲೂ ಯಂಗಾಗಿಯೇ ಕಾಣ್ತಾ ಇದ್ದೀರಿ ಎಂದು ದರ್ಶನ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ಸುಮಲತಾ ನಗುತ್ತಲೇ ಅಪ್ಪಿಕೊಂಡು ಸಂಭ್ರಮಿಸಿದರು. ವಿದ್ಯಾರ್ಥಿಯಾಗಿ ಬದಲಾದ ಬ್ರಹ್ಮಚಾರಿ ಸತೀಶ್ ನೀನಾಸಂ ಈಗ ರ್ಯಾಂಕ್ ಸ್ಟೂಡೆಂಟ್ ಅವತಾರವೆತ್ತಿದ್ದಾರೆ. ನಂದೀಶ್ ನಿರ್ದೇಶನದ ಗೋದ್ರಾ ಸಿನಿಮಾದಲ್ಲಿ ಅವರು ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ನಟಿಸುತ್ತಿದ್ದಾರೆ. ಗೋದ್ರಾ ಸಿನಿಮಾ ನನ್ನ ಚಿತ್ರ ಬದುಕಿನ ಮತ್ತೊಂದು ವಿಶೇಷ ಚಿತ್ರ. ಪತ್ರಿಕೋದ್ಯಮದಲ್ಲಿ ರ್ಯಾಂಕ್ ವಿದ್ಯಾರ್ಥಿಯಾಗಿರುವ ಒಬ್ಬ ಯುವಕನ ಬದುಕಲ್ಲಿ ಏನೇನು ಆಗುತ್ತದೆ ಎನ್ನುವುದು ಈ ಸಿನಿಮಾದ ಕತೆ. ಆ ರ್ಯಾಂಕ್ ವಿದ್ಯಾರ್ಥಿ ಕಾರಣಾಂತರಗಳಿಂದ ವ್ಯವಸ್ಥೆಯ ವಿರುದ್ಧ ಹೋರಾಡಲು ಆರಂಭಿಸುತ್ತಾನೆ. ಆಗ ಅವನ ಹೋರಾಟದ ಹಾದಿ ಎಲ್ಲಿಗೆ ಹೋಗುತ್ತದೆ, ಅವನಿಗೆ ಆಗುವ ತೊಂದರೆಗಳೇನು, ಅವನ ಕುಟುಂಬದ ಪರಿಸ್ಥಿತಿಯನ್ನು ಎಂಬುದನ್ನು ಬಹಳ ವಿವರವಾಗಿ ತೋರಿಸಲಾಗಿದೆ ಎಂದಿದ್ದಾರೆ ಸತೀಶ್ ನೀನಾಸಂ. ಡಿಸಿಎಂ ಕರೆಗೆ ಹೋಗೊಟ್ಟ ಸ್ಯಾಂಡಲ್ವುಡ್. ಸ್ವಾಮಿ ವಿವೇಕಾನಂದರ ನುಡಿಮುತ್ತುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುವಂತೆ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ ನಾರಾಯಣ ಅವರು ನೀಡಿದ ಕರೆಗೆ ಸ್ಯಾಂಡಲ್ವುಡ್ ತಾರೆಯರು ಅತ್ಯುತ್ಸಾಹದಿಂದ ಸ್ಪಂದಿಸಿದ್ದಾರೆ. ಅವರ ದನಿಗೆ ಹೋಗೊಟ್ಟಿರುವ ಸ್ಟಾರ್ಗಳು ವಿವೇಕವಾಣಿಯನ್ನು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ತಮ್ಮ ಸ್ಟೇಟಸ್ಗೆ ಸಿಗುತ್ತಿರುವ ಪ್ರತಿಕ್ರಿಯೆ ಕಂಡು ಸ್ವತಃ ಅಶ್ವಥ ನಾರಾಯಣ್ ಖುಷಿಯಾಗಿದ್ದಾರೆ. ತಮ್ಮ ಈ ಪ್ರಯತ್ನಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಿದರಲ್ಲದೆ, ಇದರಿಂದ ಯುವಕರ ಆತ್ಮಶಕ್ತಿ ಇನ್ನಷ್ಟು ಸದೃಢವಾಗಲಿ ಎಂಬುದೇ ನನ್ನ ಆಶಯ ಎಂದಿದ್ದಾರೆ. ಡೇಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರಂತೆ ಪೂಜಾ. ಟಾಲಿವುಡ್ನಲ್ಲಿ ಮಿಂಚುತ್ತಿರುವ ಬಾಲಿವುಡ್ ನಟಿ ಮತ್ತು ಕನ್ನಡತಿ ಪೂಜಾ ಹೆಗ್ಡೆ ಬಾಲಿವುಡ್ ನಟ ರೋಹನ್ ಮೆಹರಾ ಜೊತೆಗೆ ಎಂಬುದೊಂದು ವದಂತಿ ಬಾಲಿವುಡ್ ಅಂಗಳದಲ್ಲಿ ಹರಿದಾಡುತ್ತಿದೆ. ನಟಿಯ ನಿಕಟವರ್ತಿಯೊಬ್ಬರು ಈ ವಿಷಯ ತಿಳಿಸಿದ್ದಾರೆ. ಸೈಫ್ ಅಲಿ ಖಾನ್ ನಟನೆಯ ಬಜಾರ್ ಎಂಬ ಸಿನಿಮಾದಲ್ಲಿ ನಟಿಸಿರುವ ರೋಹನ್ ಮೆಹರಾ ಜನರಿಗೆ ಅಷ್ಟೊಂದು ಪರಿಚಿತ ಮುಖ ಅಲ್ಲದಿದ್ದರೂ ಅವರು ಕಿರುತೆರೆ ಮತ್ತು ಮಾಡ್ಲಿಂಗ್ ಕ್ಷೇತ್ರದಲ್ಲಿ ತುಂಬಾ ಜನಪ್ರಿಯರಾಗಿದ್ದಾರೆ. ಪೂಜಾ ಹೆಗ್ಡೆಯವರು ರೋಹನ್ ಜೊತೆಗಿನ ಸಂಬಂಧವನ್ನು ಈವರೆಗೂ ಎಲ್ಲೂ ಅಧಿಕೃತವಾಗಿ ಬಹಿರಂಗಪಡಿಸದಿದ್ದರೂ ಇವರಿಬ್ಬರ ಮಧ್ಯೆ ಸ್ನೇಹಕ್ಕಿಂತ ಮಿಗಿಲಾದದ್ದು ಏನೂ ಇದೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಪೂಜಾ ಹೆಗ್ಡೆ ಇತ್ತೀಚೆಗೆ ಅಲ್ಲು ಅರ್ಜುನ್ರೊಂದಿಗೆ ನಟಿಸಿರುವ ತೆಲುಗು ಸಿನಿಮಾ ವೈಕುಂಠಪುರ ಮೊಲುಗೆ ಸಿನಿಪ್ರಿಯರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸೋನಲ್ಗೆ ಡಾರ್ಲಿಂಗ್ ಎಂದು ಹಿಂದೆ ಬಿದ್ದ ಭಾರತ್. ನವನಟ ಭರತ್ ಮತ್ತು ಸೋನಲ್ ಮಂಥೆರೋ ನಟನೆಯ ಡೆಮೋ ಪೇಸ್ ಚಿತ್ರದ ಸಾಂಗ್ ರಿಲೀಸ್ ಆಗಿದ್ದು ಇದೀಗ ಎಲ್ಲರ ಗಮನ ಸೆಳೆದಿದೆ. ಸ್ಪರ್ಶ ಸಿನಿಮಾ ಖ್ಯಾತಿಯ ನಟಿ ರೇಖಾ ನಿರ್ಮಾಣದ ಚಿತ್ರ ಇದಾಗಿದ್ದು ವಿವೇಕ್ ನಿರ್ದೇಶನ ಮಾಡಿದ್ದಾರೆ. ಚಿತ್ರದ ಡಾರ್ಲಿಂಗ್ ಸಾಂಗ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಾಗಾರ್ಜುನ ಶರ್ಮಾ ಬರೆದ ಹಾಡಿಗೆ ಸಂಜಿತ್ ಹೆಗ್ಡೆ ಮತ್ತು ಆಶಾ ಭಟ್ ಧ್ವನಿ ನೀಡಿದ್ದಾರೆ. ಡಾರ್ಲಿಂಗ್ ನೀನು ಮುಂದೆ ಬಂದೆ, ಗ್ಯಾಪಲ್ಲಿ ಹಾಗೆ ಬಿದ್ದು ಹೋದೆ ಎಂಬ ರೊಮ್ಯಾಂಟಿಕ್ ಸಾಂಗ್ ಇದಾಗಿದ್ದು ನಾಯಕ ಭಾರತ್ ಅವರು ಸೋನಲ್ ಹಿಂದೆ ಬೀಳುವ ಹಾಡು ಇದಾಗಿದೆ.
ಕೊಹ್ಲಿಯಂತೆ ಕ್ರಿಕೆಟ್ ಅಂಗಳಕ್ಕೆ ಅನುಷ್ಕಾ ಶರ್ಮಾ. ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿಯಂತೆ ಅವರ ಪತ್ನಿ ಅನುಷ್ಕಾ ಶರ್ಮಾ ಕೂಡ ಮುಂಬರುವ ದಿನಗಳಲ್ಲಿ ಕ್ರಿಕೆಟ್ ಅಂಗಳದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಅಲ್ಲಿ ಅವರು ಬೌಲಿಂಗ್ ಮಾಡಲಿದ್ದಾರೆ ಮತ್ತು ಬ್ಯಾಟ್ ಕೂಡ ಬೀಸಲಿದ್ದಾರೆ. ಆದರೆ ಇವೆಲ್ಲವನ್ನೂ ಅವರು ಮಾಡುತ್ತಿರುವುದು ಬೆಳ್ಳಿ ತೆರೆಗಾಗಿ ಮಾತ್ರ. ಹೌದು, ಭಾರತದ ಮಹಿಳಾ ಕ್ರಿಕೆಟ್ ಟೀಮ್ನ ಬೌಲರ್ ಜೂಲನ್ ಗೋಸ್ವಾಮಿ ಅವರ ಬಯೋಪಿಕ್ ನಿರ್ಮಾಣವಾಗುತ್ತಿದ್ದು ಇದರಲ್ಲಿ ಅನುಷ್ಕಾ ಶರ್ಮಾ ಮುಖ್ಯ ಭೂಮಿಕೆ ನಿಭಾಯಿಸುತ್ತಿದ್ದಾರೆ. ಸುಶೀಲಾ ಅವತಾರದಲ್ಲಿ ಭವ್ಯ. ಸುನಿ ನಿರ್ದೇಶನದ ಅವತಾರ್ ಪುರುಷ ಸಿನಿಮಾದಲ್ಲಿ ಹಿರಿಯ ನಟಿ ಭವ್ಯ ವಿಶೇಷ ಪಾತ್ರ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅವರು ಸುಶೀಲಾ ಹೆಸರಿನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇದೊಂದು ಸ್ಪೆಷಲ್ ಪಾತ್ರ ಎಂದು ಬಣ್ಣಿಸಿದ್ದಾರೆ ನಿರ್ದೇಶಕರು. ಸುಶೀಲಾ ಪಾತ್ರಕ್ಕೆ ತನ್ನದೇ ಆದ ಹಿನ್ನೆಲೆ ಇದೆ, ಅದನ್ನು ಸಿನಿಮಾದಲ್ಲಿ ನೋಡಿ ಎಂದು ಹೇಳಲು ಬಯಸುತ್ತೇನೆ. ಭವ್ಯ ಅವರು ಅದ್ಭುತ ನಟಿ, ಪಾತ್ರವೇ ತಾವು ಆಗಿದ್ದಾರೆ. ಅವರ ಹುಟ್ಟುಹಬ್ಬದಂದು ಅವರ ನಟನೆಯ ಪೋಸ್ಟರ್ ರಿಲೀಸ್ ಮಾಡಲು ಖುಷಿ ಆಗುತ್ತಿದೆ ಎಂದಿದ್ದಾರೆ ಸುನಿ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.